ಕ್ರೂರಿ ಕೊರೋನಾದ ಆರ್ಭಟ ರಾಜ್ಯದಲ್ಲಿ ನಿಂತರೆ ಇಲ್ಲ. ಶಿಕ್ಷಕರನ್ನ ಬಿಡದ ನಿಷ್ಕರುಣಿ ಮಹಾಮಾರಿ ಕೊರೋನಾ 600 ಕ್ಕೂ ಹೆಚ್ಚು ಶಿಕ್ಷಕರನ್ನ ಬಲಿ ಪಡೆದಿದೆ. ಈವರೆಗೆ ಕೊರೋನಾ 600 ಕ್ಕೂ ಹೆಚ್ಚು ಶಿಕ್ಷಕರನ್ನ ಬಲಿ ಪಡೆದಿದೆ. ಬೈ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ 35 ಶಿಕ್ಷಕರು ಬಲಿ. ರಾಜ್ಯದಲ್ಲಿ 3 ವಿಧಾನಸಭೆ 1 ಲೋಕಸಭಾ ಚುನಾವಣೆ ಒಟ್ಟು 1.70 ಲಕ್ಷ ಪ್ರಾಥಮಿಕ ಸರ್ಕಾರಿ ಶಿಕ್ಷಕರಿದ್ದಾರೆ. ಅದರಲ್ಲಿ 262 ಸರ್ಕಾರಿ ಶಾಲಾ ಶಿಕ್ಷಕರು ಸೋಂಕಿಗೆ ಬಲಿಯಾಗಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿದಂತಹ 35 ಶಿಕ್ಷಕರು ಬಲಿ. ಮೂರು ಕಡೆಗಳಲ್ಲಿ ವಿಧಾನಸಭಾ ಚುನಾವಣೆ 1 ಲೋಕಸಭಾ ಚುನಾವಣೆ ನಡೆದಿತ್ತು. ಅದರಲ್ಲಿ ಕೆಲಸ ಮಾಡಿದಂತಹ 35 ಶಿಕ್ಷಕರು ಬಲಿಯಾಗಿದ್ದಾರೆ. ಒಟ್ಟು 1,70,000 ಪ್ರಾಥಮಿಕ ಸರ್ಕಾರಿ ಶಿಕ್ಷಕರಿದ್ದಾರೆ. ಅದರಲ್ಲಿ 262 ಸರ್ಕಾರಿ ಶಾಲಾ ಶಿಕ್ಷಕರು ಸೋಂಕಿಗೆ ಬಲಿಯಾಗಿದ್ದಾರೆ. 1,000ಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯೊಂದರಲ್ಲಿ 56 ಶಿಕ್ಷಕರನ್ನ ಬಲಿ ಪಡೆದುಕೊಂಡಿದೆ ಕೊರೋನಾ. ಇನ್ನು ಖಾಸಗಿ ಶಾಲೆಯ ಶಿಕ್ಷಕರು 422 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಮೃತ ಶಿಕ್ಷಕರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಆಗ್ರಹ. ಇನ್ನೂರ 62 ಸರ್ಕಾರಿ ಶಾಲಾ ಶಿಕ್ಷಕರು ಸೋಂಕಿಗೆ ಬಲಿಯಾಗಿದ್ರೆ 422 ಖಾಸಗಿ ಶಾಲಾ ಶಿಕ್ಷಕರು ಕೊರೋನಾಗೆ ಬಲಿಯಾಗಿದ್ದಾರೆ. 600ಕ್ಕೂ ಹೆಚ್ಚು ಶಿಕ್ಷಕರನ್ನ ಈ ಕೊರೋನಾ ಬಲಿ ಪಡೆದುಕೊಂಡಿದೆ. ಇಂದು ರಾಜ್ಯಾದ್ಯಂತ ಕಳೆದ 15-20 ದಿನಗಳಲ್ಲಿ ಕೊರೋನಾ ಡ್ಯೂಟಿಗೆ ನಿಯೋಜಿಸಿದ ಶಿಕ್ಷಕರು ವಿಶೇಷವಾಗಿ ಕೋವಿಡ್ ಮಹಾಮಾರಿಗೆ ತುತ್ತಾಗಿ ಸುಮಾರು 268ಕ್ಕೂ ಹೆಚ್ಚು ಜನ ಶಿಕ್ಷಕರು ಮೃತರಾಗಿರ್ತಕ್ಕಂತಹ ಒಂದು ನೋವಿನಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ರಾಜ್ಯದ ಶಿಕ್ಷಕರು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾಮಾರಿಗೆ ಬಲಿಯಾಗುತ್ತಿರುವುದು ಅತ್ಯಂತ ದುರ್ದೈವದ ಮತ್ತು ವಿಷಾದನೀಯ, ಅಷ್ಟೇ ನಮಗೆಲ್ಲ ನೋವನ್ನು ತರ್ತಕ್ಕಂಥ ಸಂಗತಿಯಾಗಿದೆ ಎಂದು ರಾಜ್ಯಾದ್ಯಂತ ಸಿದಂತೆ ಸುಮಾರು 422 ಜನ ಖಾಸಗಿ ಅನುದಾನ ರಹಿತ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ನೌಕರರು ಇಡೀ ರಾಜ್ಯಾದ್ಯಂತ ಸಾವನ್ನು ಕಂಡಿದ್ದಾರೆ ಕೋವಿಡ್-19 ರ ಕಾರಣ. ಈ ರೀತಿಯ ಸಾವುಗಳನ್ನು ಕಾಣ್ತಾ ಇದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಕಿಂಚಿತ್ತೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಕಳೆದ 1 ವರ್ಷದಿಂದ ನಾವು ಪರಿಹಾರ ಕೇಳಿದ್ವಿ, ಅವರಿಗೆ ಕೊಡಲಿಲ್ಲ. ಸೊ ಈ ರೀತಿ ಶಿಕ್ಷಕರ ಮಾರಣ ಹೋಮ ನಡೀತಾ ಇದ್ರೆ ಮುಂದೊಂದು ದಿನ ಈ ಶಿಕ್ಷಕರು ನಾಳೆಗೆ ಕೊರತೆ ಆದರೆ ಯಾರು ಅದನ್ನು ಸರಿದೂಗಿಸೋರು ಸಿಸ್ಟಮ್ ಅನ್ನು? ದಯಮಾಡಿ ರುಪ್ಸಾ ಕರ್ನಾಟಕ ವತಿಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡುವಂತಹ ಯಾವುದೇ ನೌಕರ ಈ ರೀತಿ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಸೊ ಅವ್ರಿಗೇನಾದ್ರೂ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಲಿ ಅಂತೇಳಿ ಕೈ ಮುಗಿದು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಇಡೀ ಇಸೀ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ಸಂಪರ್ಕದಲ್ಲಿದ್ದಾರೆ ನಂದೀಶ್. ನಿಜಕ್ಕೂ ಆಘಾತಕಾರಿ, 600ಕ್ಕೂ ಹೆಚ್ಚು ಶಿಕ್ಷಕರನ್ನ ಈ ಕೊರೋನಾ ಬಲಿ ಪಡೆದಿದೆ ಅಂತಂದ್ರೆ ಅವರ ಪಾಲಿಗೆ ಸರ್ಕಾರ ಏನ್ ಮಾಡ್ತಾ ಇದೆ? ಪರಿಹಾರ ನೀಡುವಂತೆ ಈಗ ಆಗ್ರಹಿಸ್ತಾ ಇದ್ದಾರೆ ಮೃತ ಶಿಕ್ಷಕರ ಕುಟುಂಬಕ್ಕೆ ಪರಿಹಾರ ಬೇಕು ಅಂತಿದ್ದಾರೆ. ಸರ್ಕಾರದಿಂದ ಏನಾದರೂ ಸ್ಪಂದನೆ ಸಿಗ್ತಾ ಇದೆಯಾ ಪ್ರತಿಮಾ? ಏನಂತಂದ್ರೆ ಈ ಬಾರಿ ಏನು ಕೊರೋನಾದಿಂದಾಗಿ ಸಾಕಷ್ಟು ರಾಜ್ಯದಲ್ಲಿ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾವನ್ನಪ್ತಾ ಇರುವಂತಹ ವರದಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಕಳೆದ 15 ದಿನದಲ್ಲೇ ಸುಮಾರು 600ಕ್ಕೂ ಹೆಚ್ಚು ಶಿಕ್ಷಕರು ಖಾಸಗಿ ಮತ್ತೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೋವಿಡ್ ಡ್ಯೂಟಿಯಲ್ಲಿ ನಿಯೋಜನೆಗೊಂಡಂತಹ ಶಿಕ್ಷಕರು ಕೊರೋನಾದಿಂದ ಮೃತಪಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಉಪಚುನಾವಣೆಯಲ್ಲಿ ಏನು ರಾಜ್ಯದಲ್ಲಿ 3 ಕಡೆ ಉಪಚುನಾವಣೆ ನಡೆದು ಬೆಳಗಾವಿ, ಬೀದರ್, ಬಸವ ಕಲ್ಯಾಣ, ಮಸ್ಕಿಯಲ್ಲಿ ಏನು ಉಪಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಹೆಚ್ಚು ಶಿಕ್ಷಕರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ವಿಜಯಪುರದಲ್ಲಿ ಸುಮಾರು 52ಕ್ಕೂ ಹೆಚ್ಚು ಶಿಕ್ಷಕರು ಕೊರೋನಾಗೆ ಮೃತಪಟ್ಟಿದ್ದಾರೆ. ಆದ್ರೆ ಕೋವಿಡ್ ಡ್ಯೂಟಿಗೆ ನಿಯೋಜನೆಗೊಳಿಸಿದಂತಹ ಶಿಕ್ಷಕರಿಗೆ ಸರ್ಕಾರದಿಂದ ಯಾವುದೇ ತರಹ ಸವಲತ್ತುಗಳನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಸ್ಯಾನಿಟೈಸ್ ಆಗಿರ್ಬೋದು, ಮತ್ತೊಂದು ಬೇರೆ ಬೇರೆ ಸವಲತ್ತುಗಳನ್ನ ಸರ್ಕಾರ ಒದಗಿಸ್ಕೊಡ್ಬೇಕಾಗಿತ್ತು. ಆದ್ರೆ ಅಂತ ಕಷ್ಟದ ಸಂದರ್ಭದಲ್ಲೂ ಕೂಡ ಶಿಕ್ಷಕರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೆಲಸವನ್ನ ಮಾಡಿದ್ದಾರೆ. ಈಗ ಮೃತಪಟ್ಟ ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದಲೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಖಾಸಗಿ ಶಾಲಾ ಒಕ್ಕೂಟ ರುಪ್ತ ಕರ್ನಾಟಕದವರು ಕೂಡ
ಸರ್ಕಾರಕ್ಕೆ ಮನವಿಯನ್ನ ಮಾಡಿರುವಂತದ್ದು. ಯಾಕೆಂತಂದ್ರೆ ಈಗ ಅಕಾಲಿಕವಾಗಿ ಮೃತಪಟ್ಟಿರುವಂತದ್ದು ಸುಮಾರು ಮಧ್ಯವಯಸ್ಕ ಶಿಕ್ಷಕರೇ ಹೆಚ್ಚು ಮೃತಪಟ್ಟಿರುವಂತದ್ದು. ಹೀಗಾಗಿ ರಾಜ್ಯದ ಕಳೆದ 15 ದಿನಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ಶಿಕ್ಷಕರು ಸಾವನ್ನಪ್ಪಿರುವಂತದ್ದು. ಆದ್ರೆ ಕಳೆದ ಒಂದು ವರ್ಷದಿಂದಲೂ ಕೂಡ ಕೋವಿಡ್ ಡ್ಯೂಟಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿದ್ಯಾಗಮ ಪ್ರಾರಂಭ ಆದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಶಿಕ್ಷಕರು ಸಾವನ್ನಪ್ಪಿದ್ರು. ಅಲ್ಲಿಂದ ಕೂಡ ಒಂದು ವರ್ಷದಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ತರಹ ಶಿಕ್ಷಕರಿಗೆ ಪರಿಹಾರವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಈ ಬಾರಿ ಏನಾದ್ರೂ ಏನು ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಖಾಸಗಿ ಶಾಲಾ ಶಿಕ್ಷಕರು ಮತ್ತೆ ಸಂಘಟನೆಗಳು ಮತ್ತೆ ಸರ್ಕಾರಿ ಶಾಲಾ ಸಂಘಟನೆಗಳು ಕೂಡ ಸರ್ಕಾರಕ್ಕೆ ಮನವಿ ಮಾಡಿರುವಂತದ್ದು. ಪ್ರತಿಮಾ, ಎಸ್ ನಂದೀಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.